ಸಜ್ಜನ ಬಂಧುಗಳೇ, ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆಗೆ ನಿಮ್ಮದೊಂದು ಲೈಕ್ ಇರಲಿ. ನನ್ನೆಲ್ಲ ಸಜ್ಜನ ಬಂಧುಗಳೇ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ನನ್ನ ಜೀವನದಲ್ಲಿ ಆಟ ಆಡಬೇಕು ಅಂತ ಯೋಚಿಸಿದವರಿಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಆಟ ಆಡಬೇಕೋ ಬೇಡೋ ಅನ್ನೋ ಆಯ್ಕೆ ನೀವು ಮಾಡಿ. ನೀವು ಆಡೋ ಆಟಕ್ಕೆ ನಾನು ಯಾವಾಗ ಮುಕ್ತಿ ಕೊಡ್ತೀನಿ ಅನ್ನೋ ಯೋಚನೆ ನಾನು ಮಾಡ್ತೀನಿ. ಯಾಕಂದರೆ ಆಟ ನಿಮಗಿಂತ ಚೆನ್ನಾಗಿ ನಾನು ಆಡಬಲ್ಲೆ. ನಾನು ಖುಷಿಯಾಗಿದ್ದೀನಿ ಅಂತ ಯಾರ ಜೊತೆ ಬೇಕಾದರೂ ಹೇಳ್ಕೊಳ್ಬೋದು. ಆದರೆ ನಾನು ಕಷ್ಟದಲ್ಲಿದ್ದೀನಿ ಅಂತ ಹೇಳ್ಕೊಳ್ಳಲು ನಮ್ಮ ಹೃದಯಕ್ಕೆ ಹತ್ತಿರದವರೇ ಆಗಿರಬೇಕು. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದ್ರೇನಂತೆ, ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೂ ನ್ಯಾಯ ನೀಡುವನು. ಮನಸಾಕ್ಷಿನೇ ಇಲ್ಲದವರಿಂದ ಮನುಷ್ಯತ್ವದ ನಿರೀಕ್ಷೆ ಮಾಡಿದ್ದು ನನ್ನದೇ ತಪ್ಪು. ಜೀವನ ಅನ್ನೋದು ಒಂದು ಅದ್ಭುತವಾದ ಪಾಠ ಇದ್ದಂತೆ. ಅದನ್ನು ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತೀರೋ ಅಷ್ಟು ಬೇಗ ನಿಮ್ಮ ಕನಸುಗಳು ನೆರವೇರ್ತವೆ. ಜೀವನ ಒಂದೇ ಸಾರಿ ಸಿಗೋದು. ದ್ವೇಷ ಬಿಟ್ಟು ಸಂತೋಷದಿಂದ ಬದುಕಿ. ಎಷ್ಟು ಜನರ ಮಧ್ಯೆ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜನರ ಮನಸ್ಸಲ್ಲಿರ್ತೀವಿ ಅನ್ನೋದು ಮುಖ್ಯ. ಬಯಸೋದಾದರೆ ಮತ್ತೊಬ್ಬರಿಗೆ ಒಳ್ಳೆಯದನ್ನೇ ಬಯಸೋಣ. ನಮ್ಮ ಮನಸ್ಸಿನ ಮಾತು ಕೇಳಬೇಕು, ಜನರ ಮಾತಲ್ಲ. ಮನುಷ್ಯನಿಗೆ ಕೊಳಕಾದ ಬಟ್ಟೆಗಳಿಂದ ಆಗುವ ನಾಚಿಕೆ ತನ್ನ ಕೊಳಕಾದ ವಿಚಾರಗಳಿಂದ ಆಗೋದಿಲ್ಲ. ಎಲ್ಲರನ್ನ ಪ್ರೀತಿಸೋಣ, ಎಲ್ಲರನ್ನು ಗೌರವಿಸೋಣ. ಅದನ್ನು ಉಳಿಸ್ಕೊಳ್ಳೋದು ಬಿಡೋದು ಅವರಿಗೆ ಬಿಡೋಣ. ಎಡವಿ ಬೀಳ್ತೀವಿ ಎಂಬ ಭಯದಲ್ಲಿ ಏಣಿಯನ್ನು ಏರದೇ ಇದ್ರೆ ನೆಲದ ಮೇಲಿನ ಬದುಕನ್ನೇ ನಂಬಿಕೊಂಡು ಇರಬೇಕಾಗುತ್ತೆ. ಯಾರು ನಮ್ಮನ್ನು ದೂರ ಇಡೋಕೆ ನೋಡ್ತಾರೆ ಅವರಿಗಿಂತ ಮುಂಚೆ ನಾವೇ ದೂರ ಇರಬೇಕು. ಅವರ ಮುಂದೆ ಅಸಹ್ಯವಾಗಬಾರ್ದು. ಮನುಷ್ಯ ಬದಲಾಗಬೇಕು ನಿಜ, ಆದರೆ ಜೊತೆಯಲ್ಲಿದ್ದವರ ಮನಸ್ಸು ನೋಯಿಸುವಷ್ಟು ಬದಲಾಗಬಾರ್ದು. ನೋವು ಮತ್ತು ಸೋಲು ಸಹಿಸಿಕೊಂಡವನು ಇಡೀ ಜಗತ್ತನ್ನೇ ಗೆಲ್ಲಬಲ್ಲ. ಮಾತು ಕೊಟ್ಟ ಮೇಲೆ ಉಳಿಸ್ಕೊಳ್ಳಿ, ಇಲ್ಲ ಮಾತೇ ಆಡಬೇಡಿ. ತಪ್ಪು ಅನ್ನೋದು ಬೇರೆಯವರಲ್ಲಿ ಹುಡುಕಬಾರ್ದು. ನಮ್ಮ ತಪ್ಪನ್ನು ನಾವೇ ಹುಡುಕಿ ತಿದ್ದಿಕೊಂಡು ಬದುಕುವುದೇ ಜೀವನ. ಬಹಳಷ್ಟು ಕಷ್ಟಗಳನ್ನು ಎದುರಿಸಿ ಬಂದವನು ನಾನು. ಮುಂಬರುವ ಬದುಕಿನ ಸವಾಲುಗಳಿಗೆ ಹಿಂಜರಿಯೋದಿಲ್ಲ. ಬಹಳಷ್ಟು ಸ್ನೇಹಿತರ ಜೊತೆ ಬೆಳೆದವನು ನಾನು. ಸ್ವಾರ್ಥಿಗಳ ಹಾಗೂ ನಂಬಿಕೆ ದ್ರೋಹಿಗಳ ಜೊತೆ ಮತ್ತೆಂದು ಸೇರೋದಿಲ್ಲ. ಬೇರೆಯವರು ಒಳ್ಳೆಯವರ ಕೆಟ್ಟವರ ಅನ್ನೋದು ಬೇಡ, ಆದರೆ ನಾವು ಒಳ್ಳೆಯವರಾಗಿರೋಣ ಅಷ್ಟೇ. ಆಗಿದ್ದಾಯ್ತು ಮರೆತು ಬಿಡು ಎಂದು ಹೇಳೋದು ತುಂಬ ಸುಲಭ, ಆದರೆ ಕೆಲವೊಂದನ್ನು ಮನಸ್ಸಿನಿಂದ ತೆಗೆದುಹಾಕೋದು ಅಷ್ಟೇ ಕಷ್ಟ. ಭಾರ ಎಂದುಕೊಳ್ಳುವ ಹೃದಯ ಎಂದಿಗೂ ಪ್ರೀತಿಸೋದಿಲ್ಲ, ಪ್ರೀತಿಸುವ ಹೃದಯಕ್ಕೆ ಎಂದಿಗೂ ಭಾರವಾಗೋದಿಲ್ಲ. ಬದುಕು ಎಲ್ಲರಿಗೂ ಒಂದೇ, ಅನುಭವಿಸುವ ರೀತಿ ಬೇರೆ ಬೇರೆ. ಜೀವನದಲ್ಲಿ ಮೋಸ ಹೋದವರು ನೆಮ್ಮದಿ ಪಡದೆ ಪಡೆಯುತ್ತಾರೆ, ಆದರೆ ಮೋಸ ಮಾಡಿದವರು ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ. ಯಾಕಂದರೆ ಅವರು ಮಾಡಿದ ತಪ್ಪು ಮರಳಿ ಅವರನ್ನೇ ತಿಂತದೆ. ಒಂದು ಹೆಣ್ಣು ನೆಮ್ಮದಿಯಿಂದ ಖುಷಿಯಾಗಿರೋದು ಯಾವಾಗಂದರೆ ಅವಳ ಕಷ್ಟ ನೋವು ಹೊರೆ ಎಲ್ಲವನ್ನೂ ಹಂಚಿಕೊಳ್ಳುವಂಥ ಮನಸ್ಸುಳ್ಳ ಜೊತೆಗಾರ ಸಿಕ್ಕಾಗ ಮಾತ್ರ. ಖುಷಿಯಿಲ್ಲದ ಜೀವನ ಸಾವಿಗೆ ಸಮಾನ. ಗುಲಾಬಿ ಸಸಿಯನ್ನು ನಾವೆಷ್ಟೇ ಪ್ರೀತಿಯಿಂದ ಬೆಳೆಸಿದ್ರು ಒಮ್ಮೊಮ್ಮೆ ಮುಳ್ಳುಗಳು ಚುಚ್ಚು ಬಿಡ್ತವೆ. ಹಾಗೆ ನಮ್ಮ ಜೀವನದಲ್ಲಿ ನಾವು ಅತಿಯಾಗಿ ನಂಬಿದ ವ್ಯಕ್ತಿಗಳೇ ನಮಗೆ ನೋವು ಮಾಡ್ತಾರೆ. ನನಗೆ ಈಗೀಗ ಯಾವುದರ ಮೇಲೆ ಆಸೆ ಇಲ್ಲ, ಯಾಕಂದರೆ ನಾನು ಆಸೆ ಪಟ್ಟಿದ್ದು ಯಾವುದು ನನಗೆ ಸಿಗೋದಿಲ್ಲ. ಒಂದೊಂದ್ಸಲ ಅನಿಸುತ್ತೆ ನನ್ನ ಜೀವನವೇ ಹೀಗೇನಾ, ಅಥವಾ ಜೀವನ ಎಂಬುದೇ ಹೀಗೇನಂತ. ನೋವು ಇಲ್ಲದ ಮನಸ್ಸು ಯಾವುದು, ಕಂಬನಿ ಇಲ್ಲದ ಕಣ್ಣ್ಯಾವುದು, ಇಲ್ಲಿ ಮೌನವೇ ಸಮಾಧಾನ, ಒಂಟಿತನವೇ ಬಹುಮಾನ. ಒಂದು ಪುಟ್ಟ ಜಗಳದಿಂದ ದೂರವಾದರೆ ಮತ್ತೆ ಒಂದು ಪುಟ್ಟ ಶಮೆಯಿಂದ ಹತ್ತಿರವಾಗ್ಬೋದು. ಅವರೇ ಕೇಳಬೇಕು ಅಂತಿಲ್ಲ, ಬೇಕು ಎನ್ನುವ ಹಾಗಿದ್ರೆ ಯಾರು ಬೇಕಾದರೂ ಶಮೆ ಕೇಳಿ ಒಂದಾಗ್ಬೋದು. ಇದ್ದಾಗಲೇ ಪ್ರೀತಿ ಕೊಡಿ, ಸತ್ತ ಮೇಲೆ ನೀವು ಪ್ರೀತಿ ಕೊಡ್ತೀನಿ ಅಂದರೂ ಅವರಿರಲ್ಲ. ಯಾವುದೇ ಒಂದು ವಸ್ತುವೇ ಆಗಲಿ, ವ್ಯಕ್ತಿ ಆಗಲಿ, ಬೇರೆಯವರಿಗೆ ಸ್ವಂತ ಎಂದು ಗೊತ್ತಾದ್ಮೇಲೆ ಅದಕ್ಕಾಗಿ ಹಂಬಲಿಸುವುದು ಮತ್ತು ಚಿಂತಿಸುವುದು ಎರಡೂ ಸಹ ತಪ್ಪು. ಎಲ್ಲವೂ ಕಳೆದು ಹೋಗ್ತದೆ, ಆದರೆ ಎಲ್ಲವೂ ಮರೆತು ಹೋಗೋದಿಲ್ಲ. ಹೊಸ ಹೂವು ಅರಳಿದ ಮೇಲೆ ಹಳೆ ಹೂವು ಯಾರಿಗೆ ತಾನೇ ಇಷ್ಟವಾಗುತ್ತೆ? ಮನಸ್ಸಿಗೆ ತುಂಬ ಬೇಜಾರಾದಾಗ ನಮ್ಮ ಆಪ್ತರ ಬಳಿ ಎಲ್ಲವನ್ನ ಹೇಳಿಕೊಂಡ್ರೆ ಸಮಾಧಾನ ಆಗುತ್ತಂತೆ. ಆದರೆ ಮನಸ್ಸಿಗೆ ಹತ್ತಿರ ಇರೋರೇ ನಮಗೆ ಬೇಜಾರು ಮಾಡಿದಾಗ ಅದನ್ನು ಯಾರ ಹತ್ರ ಹೇಳ್ಕೋಬೇಕು? ಕಾರಣ ಇಲ್ಲದೆ ನಮಗೆ ಬೇಜಾರಾಗುತ್ತಲ್ಲ, ಅದು ಯಾವಾಗ ಗೊತ್ತಾ? ನಾವು ಯಾರನ್ನಾದರೂ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅನಿಸಿದಾಗ. ಸಾವಿಗೂ ನೋವಿಗೂ ಮೂರಕ್ಷರದ ವ್ಯತ್ಯಾಸ ಅಷ್ಟೆ. ಸಾವು ಒಂದು ಸಲ ಕೊಂದ್ರೆ ನೋವು ಪ್ರತಿ ಕ್ಷಣ ಕೊಲ್ತದೆ. ದೇವರು ಎಲ್ಲ ಕೊಡ್ತಾನೆ, ಆದರೆ ಬೇಕಾಗಿರೋ ವ್ಯಕ್ತಿಗಳನ್ನು ನಮ್ಮಿಂದ ದೂರ ಇಟ್ಟಿರ್ತಾನೆ. ಎದುರುಗಡೆ ಗುದ್ದಾಡುವವರನ್ನು ಕ್ಷಮಿಸ್ಬೋದು, ಆದರೆ ಜೊತೆಯಲ್ಲೇ ಇದ್ದು ಎಲ್ಲ ನಂಬಿಕೆಗಳನ್ನು ಕೊಂದವರನ್ನು ಮಾತ್ರ ಕ್ಷಮಿಸಬಾರ್ದು. ಬಲವಂತವಾಗಿ ಯಾರನ್ನೂ ನಿಮ್ಮ ಜೀವನದಲ್ಲಿ ಉಳಿಸ್ಕೊಳ್ಳಲು ಪ್ರಯತ್ನಿಸಬೇಡಿ. ಇಷ್ಟ ಇದ್ದವರು ಅದೆಷ್ಟೇ ಕಷ್ಟ ನೋವು ಬಂದರೂ ನಮ್ಮ ಜೊತೆಗಿರ್ತಾರೆ, ಇಲ್ಲದವರು ಅವರ ಅನುಕೂಲಕ್ಕೆ ತಕ್ಕಂತೆ ದೂರ ಸರಿಯುತ್ತಾರೆ. ಪ್ರತಿ ಸಾರಿ ನಾವಾಗೆ ಮಾತಾಡಿಸಿ ಮೈ ಮೇಲೆ ಬಿದ್ದು ಅವರಿಗೆ ಮುಳ್ಳಾಗೋ ಬದಲಿಗೆ ಸುಮ್ಮನೆ ಇದ್ದು ಕಲ್ಲಾಗೋದು ವಾಸಿ. ಬಣ್ಣಗಳನ್ನು ನೋಡಿದರೆ ಭಯವಾಗಲಿಲ್ಲ, ಆದರೆ ಬಣ್ಣ ಬದಲಿಸುವ ವ್ಯಕ್ತಿಗಳನ್ನು ಕಂಡ್ರೆ ತುಂಬ ಭಯವಾಗ್ತದೆ. ಇರುವ ಮೂರು ದಿನಕ್ಕೆ ನೂರು ನಾಟಕ. ನೀ ಚೆನ್ನಾಗಿದ್ರೆ ಮಾತ್ರ ನಿನ್ನ ಸಂಬಂಧಿಕರು, ನೀ ಕೆಟ್ಟರೆ ಅವರೆಲ್ಲ ಅಪರಿಚಿತರು. ಪ್ರಶ್ನಿಸುವ ಗುಣ ನಮ್ಮಲ್ಲಿ ಹೆಚ್ಚಾದಷ್ಟು ನಮ್ಮ ಶತ್ರುಗಳ ಸಂಖ್ಯೆ ಹೆಚ್ಚಾಗ್ತದೆ. ಇದೇ ಬದುಕಿನ ಕಠೋರ ಸತ್ಯ. ಎಲ್ಲ ಸಂಬಂಧಗಳನ್ನು ಪರೀಕ್ಷಿಸಿದೆ, ಅದರಿಂದ ಬಂದ ಫಲಿತಾಂಶ ಒಂದೇ ಆಗಿತ್ತು. ಅದು ಎಲ್ಲದಕ್ಕೂ ಮೂಲ ಕಾರಣ ಅವಶ್ಯಕತೆ ಆಗಿತ್ತು. ಇಲ್ಲಿ ಹೃದಯದಿಂದ ಹುಟ್ಟಿದ ಸಂಬಂಧಗಳಿಗಿಂತ ಅವಶ್ಯಕತೆಯಿಂದ ಅವಶ್ಯಕತೆಗಾಗಿ ಹುಟ್ಟಿದ ಸಂಬಂಧಗಳೇ ಹೆಚ್ಚು.
ತುಳಿಯೋನೆಂದು ಉಳಿಯೋದಿಲ್ಲ. ಮನುಷ್ಯನಿಗೆ ಸತ್ಯದ ಅರಿವಿದ್ರೂ ಅದು ತನಗೆ ಉಪಯುಕ್ತವಾಗುವಂತಿದ್ರೆ ಮಾತ್ರ ಒಪ್ತಾನೆ, ಇಲ್ಲದಿದ್ರೆ ತಿರಸ್ಕರಿಸ್ತಾನೆ. ಅವನು ತಿರಸ್ಕರಿಸಿದ ಮಾತ್ರಕ್ಕೆ ಸತ್ಯ ಯಾವತ್ತೂ ಸುಳ್ಳಾಗೋದಿಲ್ಲ. ನೋಡ್ಗುರು, ಈಗಿನ ಕಾಲದಲ್ಲಿ ಮದ್ಯಪಾನ ಧೂಮಪಾನಕ್ಕಿಂತ ಒಳ್ಳೆತನ ಆರೋಗ್ಯಕ್ಕೆ ಹಾನಿಕಾರಕ. ಜೀವನದ ಸತ್ಯ, ಅಹಂಕಾರ ದುರಹಂಕಾರ ಅಧಿಕಾರ ಯಾರಿಗೂ ಶಾಶ್ವತವಲ್ಲ, ಅದು ಕೇವಲ ಸಮಯವಿದ್ದಾಗ ಮಾತ್ರ. ನಾವು ದೂರ ಆದರೆ ನಮ್ಮ ವ್ಯಾಲ್ಯೂ ಗೊತ್ತಾಗುತ್ತೆ ಅಂದ್ಕೊಳ್ತೇವೆ, ಆದರೆ ಈಗಿನ ಕಾಲದಲ್ಲಿ ನಾವು ದೂರ ಆದರೆ ಇನ್ನೊಬ್ಬರು ಹತ್ತಿರ ಆಗ್ತಾರೆ, ಇದೇ ಸತ್ಯ. ಕೆಲವು ಜನ ಕಲ್ಲುಗಳ ಹುಡುಕಾಟದಲ್ಲಿ ವಜ್ರವನ್ನು ಕಳೆದುಕೊಳ್ತಾರೆ. ಸ್ಟೇಟಸ್ ನೋಡಿ ಬೆಲೆ ಕೊಡೋ ಸಂಬಂಧಕ್ಕಿಂತ ಗುಣ ನೋಡಿ ಬೆಲೆ ಕೊಡೋ ಸ್ನೇಹಿತರೇ ನಿಜವಾದ ಸಂಬಂಧಿಕರು. ಜೊತೆ ಇದ್ದವರೇ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಇನ್ಯಾರು ನಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ? ಬದುಕು ಬದಲಾಗಬೇಕಾದ್ರೆ ಬದುಕುವ ದಾರಿ ಬದಲಾಗಬೇಕು. ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸಿ, ಯಾಕಂದರೆ ನಿಮಗೆ MLA ಪರಿಚಯ, ಪೊಲೀಸ್ ಪರಿಚಯ ಇರ್ಬೋದು, ಆದರೆ ಯಮರಾಜನ ಪರಿಚಯ ಇರಲ್ಲ ಅಲ್ವಾ? ಹಾಗಾಗಿ ಹೆಲ್ಮೆಟ್ ಧರಿಸಿ ಗಾಡಿಯನ್ನು ಓಡಿಸಿ. ನಮಗೆ ಬೇಕಾದವರಿಗೆ ನಮ್ಮಿಂದ ನೋವಾಗ್ತದೆ ಅನ್ನೋದಾದರೆ ನಾವೇ ಅವರಿಂದ ದೂರ ಇರೋದು ಒಳ್ಳೇದಲ್ವಾ? ಬಿಲ್ಲಿನಿಂದ ಬಿಟ್ಟ ಬಾಣ, ಬಾಯಿಯಿಂದ ಬಂದ ಮಾತು, ಕಳೆದು ಹೋದ ಸಮಯ, ಕಳೆದುಕೊಂಡ ನಂಬಿಕೆ ಎಂದಿಗೂ ಮರಳಿ ಬರೋದಿಲ್ಲ. ಕೆಲವರ ಆಟಗಳು ಗೊತ್ತಾದ ಮೇಲೇ ನಾವು ಕೂಡ ಕೆಟ್ಟವರಾಗಿತ್ತು. ನನ್ನನ್ನು ಯಾರೇ ನಂಬಲಿ ಅಥವಾ ನಂಬದೇ ಇರಲಿ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಯಾವತ್ತಿಗೂ ಹೇಗೇ ಇದ್ದರೂ ನನ್ನ ಜೀವನದಲ್ಲಿ ನನಗೆ ನಾನೇ ಹೀರೋ. ಯಾರ ಮನದಲ್ಲಿ ತಾನು ಹಾಳಾಗ್ತೇನೆ ಎಂಬ ಆತಂಕ ತುಂಬಿರ್ತದೆಯೋ ಅಂಥವರು ಇತರರು ಕೂಡ ಹಾಳಾಗಬೇಕು ಎಂಬ ಉದ್ದೇಶದಿಂದ ಬದುಕ್ತಿರ್ತಾರೆ. ಮನಸ್ಸುಗಳು ಒಂದುಗೂಡಿಸುವ ಸೇತುವೆ ಆಗಬೇಕೇ ಹೊರತು ಬೇರ್ಪಡಿಸುವ ಗೋಡೆಯಲ್ಲ. ಬೇರೆಯವರನ್ನು ಟೀಕಿಸೋದು ಬಹಳ ಸುಲಭ, ಬಾಣ ತನ್ನತ್ತ ತಿರುಗಿದಾಗಲೇ ಅದರ ಬಿಸಿ ಅರಿವಾಗುವುದು, ರೂಪವಂತನು ಕುರುಪಿಯಾಗಿ ಬಿಡ್ತಾನೆ. ಭೂಮಿಯ ಸೃಷ್ಟಿಯಲ್ಲಿ ಮನುಷ್ಯನು ಜ್ಞಾನವುಳ್ಳ ಅತಿ ಬುದ್ಧಿವಂತ ಪ್ರಾಣಿ, ಆದರೆ ಅವನ ನಾಳೆ ದಿನ ಹೇಗಿರ್ತದೆ ಎಂದು ಅರಿಯಲಾರದ ಮೂರ್ಖನಾಗಿರ್ತಾನೆ. ಬಡವರು ಅಂತ ಯಾರನ್ನು ಕೀಳಾಗಿ ನೋಡಬೇಡಿ, ಯಾಕಂದರೆ ಯಾರ ಹಣೆಬರ ಯಾವಾಗ ಬದಲಾಗುತ್ತೋ ಯಾರಿಗೂ ಗೊತ್ತಿಲ್ಲ. ಮರೆತು ಬಿಡು ಮನವೇ ಮರಳಿ ಬಾರದ ಕ್ಷಣಗಳನ್ನು, ತೊರೆದು ಬಿಡು ಮನವೇ ಸುಳ್ಳು ಸಂಬಂಧಗಳನ್ನು. ಒಬ್ಬರ ಭಾವನೆಗಳ ಜೊತೆ ಆಟವಾಡುವುದು ಅವರನ್ನು ಕೊಂದಷ್ಟೇ ಪಾಪ, ನೆನಪಿರಲಿ. ಪ್ರೀತಿ ಸಿಗಲಿಲ್ಲವೆಂದು ಕಣ್ಣೀರು ಹಾಕುತ್ತಾ ಸ್ಟೇಟಸ್ ಹಾಕಿದರೆ ಪ್ರೀತಿಸಿದವರಿಗೆ ಅರ್ಥವಾಗುತ್ತೆ ಅನ್ನೋದು ಎಲ್ಲರ ಭ್ರಮೆ. ಯಾಕಂದರೆ ಮನಸ್ಸನ್ನೇ ಅರ್ಥ ಮಾಡ್ಕೊಳ್ಳದವರು ಸ್ಟೇಟಸನ್ನು ಅರ್ಥ ಮಾಡ್ಕೊಳ್ತಾರೆ? ಯಾಕೋ ಗೊತ್ತಿಲ್ಲ, ನೆಮ್ಮದಿ ಅನ್ನೋದು ನನ್ನಿಂದ ತುಂಬ ದೂರ ಹೋಗ್ಬಿಟ್ಟಿದೆ. ಸಮಾಜ ಯಾವ ಸ್ಥಿತಿಗೆ ಬಂದು ನಿಂತಿದೆ ಅಂದರೆ, ಯಾವ ಮನುಷ್ಯ ಒಳ್ಳೆ ಮನಸ್ಸಿನಿಂದ ಸಹಾಯ ಮಾಡ್ತಾನೆ ಅವನಿಗೆ ಅವರೇ ಹಿಂದೆಯಿಂದ ಬೆನ್ನಿಗೆ ಚೂರಿ ಹಾಕ್ತಾರೆ. ಇತರರಿಗೆ ನೋವುಂಟು ಮಾಡಿದಾಗ ತಾತ್ಕಾಲಿಕ ಆನಂದ ಸಿಗ್ಬೋದು, ಆದರೆ ಅದರ ಫಲವನ್ನು ಕಾಲಾಂತರದಲ್ಲಿ ಅನುಭವಿಸಲೇಬೇಕಲ್ಲ. ಏನು ಸಹಾಯ ಮಾಡಲಾರದೆ ಎಲ್ಲ ಸಹಾಯ ಮಾಡಿದ್ದೇನೆ ಎಂದು ಹೇಳಿಕೊಳ್ಳುವವನು ಅಧಮನು. ಸ್ವಲ್ಪ ಸಹಾಯ ಮಾಡಿ ಗುಡ್ಡದಷ್ಟು ಸಹಾಯ ಮಾಡಿದ್ದೇನೆಂದು ಹೇಳಿಕೊಳ್ಳುವವನು ಅಹಂಕಾರಿ. ಬಹಳ ಸಹಾಯ ಮಾಡಿ ಸ್ವಲ್ಪ ಸಹಾಯ ಮಾಡಿದೆ ಎಂದು ಹೇಳಿಕೊಳ್ಳುವವರು ಸಜ್ಜನರು. ಅನೇಕ ಬಾರಿ ನೀವು ಕೊಡುವ ಹಣ ವಸ್ತು ಬೇಕಾಗೋದಿಲ್ಲ, ಪ್ರೀತಿಗಾಗಿ ಜನ ಹಪಹಪಿಸ್ತಾರೆ, ಅದನ್ನು ಕೊಡಿ, ಅರ್ಧ ಸಮಸ್ಯೆ ಪರಿಹಾರವಾಗ್ತದೆ. ಸೋತ ಮೇಲೆ ಹೆಚ್ಚು ಛಲದಿಂದ ಕೆಲಸ ಮಾಡ್ತಾನಲ್ಲ ಆತ ಬಹುದೊಡ್ಡ ನಾಯಕನಾಗಿ ಬೆಳೀತಾನೆ. ಯಾರನ್ನು ಕೇಳದೆ ಒಂದಿನ ಹುಡ್ತೀವಿ, ಯಾರನ್ನು ಕೇಳದೆ ಒಂದು ದಿನ ಸಾಯ್ತೀವಿ, ಆದರೂ ಅಹಂಕಾರ ಏತಕ್ಕಾಗಿ ಮನವೇ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆದಾಗಲಿ.